ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಫಿಶನ್ನು ಮಾರ್ಕೆಟಿಂದ ತರ್ತಾ ಇದ್ದೀನಿ. ಫಿಶ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಸೊ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡುವ. ಈಗ ನಾನು ಫಿಶನ್ನು ತೊಗೊಂಡಿದ್ದೆ. ಇದು ಶಂಕರ ಅಂತ ಹೇಳ್ಬೋದು, ಪಿಂಕ್ ಫಿಶ್ ಅಂತಲೂ ಹೇಳ್ಬೋದು. ಸೊ ಇದು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಇದೆ. ಮತ್ತು ಇದು ನೋಡಿ, ಈ ಕಡೆ ಹಿಂದೆ ಮುಂದೆ ಎಲ್ಲ ಅದರದ್ದು ಸ್ಕೇಲ್ಸ್ ಇರುತ್ತಲ್ಲ, ಅದೆಲ್ಲ ತೆಗೆಯೋದು ತುಂಬ ಕಷ್ಟ ಇರುತ್ತೆ. ಮನೆಯಲ್ಲೇ ನಾವು ಮಾಡ್ಕೋಬೋದು. ಸೊ ಮನೇಲಿ ಟೈಮ್ ಇಲ್ಲ ಅಂತ ಹೇಳಿದಾಗ ನಾವು ಇದನ್ನು ಮಾಡ್ಕೋಬೋದು. ನೋಡಿ, ಈ ಕಡೆ ಆ ಕಡೆ ಇರೋದು ಇರುತ್ತಲ್ಲ, ಅದೇ ತುಂಬ ಕಷ್ಟ ಆಗೋದು ಕ್ಲೀನ್ ಮಾಡಲಿಕ್ಕೆ. ಸೊ ಅದನ್ನು ನೀಟಾಗಿ ಕಟ್ ಮಾಡಿ ಬುಡದಿಂದ ತೆಗಿಬೇಕು. ನಾವು ಮನೆಯಲ್ಲೇ ಕತ್ತರಿಯಿಂದ ಕಟ್ ಮಾಡಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ತುಂಬಾ ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು. ಸೊ ನಾವು ಜಾಸ್ತಿ ಮೀನು ತೊಗೊಂಡಿದ್ವಿ ಅಂದಾಗ ಈ ಥರ ಒಂದು ಫಿಶ್ನ ಕ್ಲೀನ್ ಮಾಡ್ಕೋಬೇಕು. ಇದು ಫಿಶ್ ಕ್ಲೀನ್ ಮಾಡಲಿಕ್ಕೆ 40 ರೂಪಾಯಿ ಕೊಡಬೇಕು ನೋಡಿ ಮಾರ್ಕೆಟಲ್ಲಿ. ಸೊ 40 ರೂಪಾಯಿ ಕೊಟ್ಟು ಕ್ಲೀನ್ ಮಾಡಿಸ್ಕೋಬೇಕು. ಮತ್ತು ಕ್ಲೀನ್ ಮಾಡಿಸ್ಕೊಂಡು ಅದು ಮನೆಗೆ ತರಬೇಕು. ಮನೆಗೆ ತಂದಮೇಲೆ ಮತ್ತೊಮ್ಮೆ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೋಬೇಕು. ಸೊ ಅವರು ಏನೇ ಮಾಡಿದ್ರೂ ಅಷ್ಟು ಕ್ಲೀನಾಗಿ ಮಾಡುತ್ತಾರೆ ಅಂತ ಅನಿಸಲ್ಲ. ಸೊ ನಾನು ಮನೇಲಿ ಇನ್ನೊಮ್ಮೆ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ನೋಡಿ, ಅಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ, ಅಷ್ಟು ಗಲೀಜು ಬರ್ತಾ ಇದೆ. ಸೊ ಇದನ್ನೆಲ್ಲ ತೆಗೆದು ಹಾಕ್ತಾರೆ ನೋಡಿ. ಇದು ಒಳಗಡೆ ಫ್ಲಶ್ ಜಾಸ್ತಿ ಇರುವಂತಹ ಮೀನಿದು, ಗಲೀಜು ಜಾಸ್ತಿ ಇರೋಲ್ಲ. ಇದಕ್ಕೆ ರೆಕ್ಕೆ ಪುಕ್ಕೆ ಎಲ್ಲ ಕಟ್ ಮಾಡ್ಕೋಬೇಕು, ಮತ್ತು ಒಳಗಡೆ ಸ್ವಲ್ಪ ಗಲೀಜಿರುತ್ತೆ ಅದು ತೆಗೆದುಕೋಬೇಕು ಅಷ್ಟೇ. ನೋಡಿ, ಇದು ಏನು ಮಾಡಿ ತಂದಿದ್ದೀನಿ ಅಂಗಡಿಯಿಂದ. ಸೊ ಇದನ್ನು ನಾನು ಮತ್ತೊಮ್ಮೆ ಮನೇಲೇ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಮತ್ತೊಮ್ಮೆ ಮನೇಲೇ ಮಾಡ್ಕೊಳ್ಳೋಕ್ಕೆ ಇದನ್ನೆಲ್ಲ ತೆಗಿಬೇಕು. ತೆಗೆದು ಮತ್ತು ಇದನ್ನು ಸ್ವಲ್ಪ ಅರಿಶಿನ ಇಲ್ಲ ರಾಗಿ ಹಿಟ್ಟಿದೆಲ್ಲ ಅದರಿಂದ ಕ್ಲೀನ್ ಮಾಡ್ಕೋಬೇಕು. ರಾಗಿ ಹಿಟ್ಟು ಸ್ವಲ್ಪ ತೊಗೊಂಡು ಮೇಲೆ ಹೊರಗಡೆ ಎಲ್ಲ ಚೆನ್ನಾಗಿ ಉಜ್ಕೋಬೇಕು. ಉಜ್ಜಿ ಆದಮೇಲೆ ಕ್ಲೀನ್ ಮಾಡ್ಕೋಬೇಕು ನೋಡಿ. ಫಸ್ಟು ಇದನ್ನು ನಾನು ಕತ್ತಿಯಿಂದ ಹೀಗೆ ಮಾಡ್ತೀನಿ. ಈ ಥರ ಮಾಡ್ತಾ ಇದ್ದರೆ ಅದು ಎಕ್ಸ್ಟ್ರಾ ಇರುತ್ತಲ್ಲ, ಅದೆಲ್ಲ ಬಂದ್ಬಿಡುತ್ತೆ. ಅವರು ಮೇಲ್ಮೇಲೆ ಹಾಗೆ ಮಾಡ್ತಾರೆ. ಸೊ ಇನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡೋದು ಕೆಲಸ ಇರುತ್ತೆ. ಸೊ ಆ ಥರನೇ ಅಂಗಡಿಯಲ್ಲಿ ಕೊಟ್ಟಿದ್ದಾರೆ, ಅದೇ ಥರ ಮಾಡ್ಕೊಂಡು ನಾವು ತಿನ್ನೋಕ್ಕಾಗಲ್ಲ. ಸೊ ಮನೇಲೊಮ್ಮೆ ಮಾಡಿಕೊಂಡ್ರೆ ತೃಪ್ತಿಯಾಗಿರುತ್ತೆ ನೋಡಿ. ಇದರೊಳಗಡೆ ಪಿಂಕ್ ಕಲರ್ ಇರುತ್ತಲ್ಲ, ಅದು ಗಲೀಜು ಆ್ಯಕ್ಚುಲಿ. ಸೊ ಅದನ್ನು ತೆಗಿಬೇಕು. ಅದು ಒಂದು ಪದರವಾಗಿರುತ್ತೆ ಒಳಗಡೆ. ಸೊ ಅದನ್ನು ನಿಧಾನವಾಗಿ ಒಂದೊಂದು ಎಳೆಯಾಗಿ ಕಿತ್ಕೊಂಡು ಬಿಸಾಡಬೇಕು ನೋಡಿ. ಈ ಥರ ಇರುತ್ತೆ, ಅದನ್ನು ನೀಟಾಗಿ ತೆಗಿಬೇಕು ನೋಡಿ. ಇಲ್ಲಿನೂ ಒಂಥರ ಪಿಂಕ್ ಕಲರ್ ಇರುತ್ತೇನಲ್ಲ, ಅದನ್ನು ತೆಗಿಬೇಕು. ಅದು ಫಿಶ್ ಸಮೇತ ತಿಂದಾಗ ಕಹಿಯಾಗಿರುತ್ತೆ ಫಿಶ್ಶು. ಸೊ ಅದು ತಿನ್ನಲಿಕ್ಕಾಗಲ್ಲ. ಸೊ ಅದರಿಂದ ಇದನ್ನೆಲ್ಲ ಕ್ಲೀನ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಬಹಳ ಜನಕ್ಕೆ ಫಿಶ್ ಮಾಡೋದು ಗೊತ್ತಾಗಲ್ಲ, ಅದರಲ್ಲಿ ಏನೇನು ತೆಗೆದು ಹಾಕಬೇಕು ಅನ್ನೋದು ಗೊತ್ತಾಗಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಫಿಶ್ಶು ಅಂಗಡಿಯಲ್ಲಿ ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹಂಗೆ ತೊಗೊಂಡ್ಬಂದು ಮನೆಯಲ್ಲೇ ಮಾಡಿಕೊಂಡು ತಿಂದ್ಬಿಡ್ತಾರೆ. ಸೊ ಆ ಥರ ಮಾಡಿದಾಗ ಹೊಟ್ಟೆಯಲ್ಲಿ ಫಿಶೆಲ್ಲ ಸೇರಿಕೊಂಡು ಮೋಷನ್ ಪಾಸ್ ಮಾಡಿದಾಗ ಒಂಥರ ಕೆಟ್ಟ ವಾಸನೆ ಬರೋದು ಆ ಥರ ಎಲ್ಲ ಇರುತ್ತೆ. ಸೊ ಇದು ನೋಡಿ, ಈ ಥರ ಮಾಡ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಬೇಗ ಬೇಗ ಆಗುತ್ತೆ. ಸ್ವಲ್ಪ ರಾಗಿ ಹಿಟ್ಟು ತೊಗೊಳ್ಳೋದು, ಮೇಲೆ ಹೀಗೆ ಉಜ್ಕೋಬೇಕು. ಉಜ್ಕೊಂಡು ಒಳಗಡೆನೂ ಉಜ್ಕೋಬೇಕು ಸ್ವಲ್ಪ. ಅದು ಉಜ್ಕೊಂಡಾಗ ಅದ್ರ ಮೇಲೆ ಇರೋ ಪಾಚಿ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ, ಮತ್ತು ಏನಾದರೂ ಗಲೀಜಿದ್ರೆ ಅದು ಹೋಗುತ್ತೆ ನೋಡಿ. ಈ ಥರ ಒಳಗಡೆ ಎಲ್ಲ ರಾಗಿ ಹಿಟ್ಟಿಂದ ಸ್ವಲ್ಪ ಉಜ್ಕೊಂಡ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ಥರ ನಾವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ತಾ ಮಾಡ್ತಾ ಎಲ್ಲನೂ ಕೆಲಸ ಬೇಗ ಆಗುತ್ತೆ. ಸೊ ಇದು ಬೇಗ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೋಬೇಕು. ಫಸ್ಟು ಮೀನು ತಂದಿದ ತಕ್ಷಣವೇ ಇದೇ ಕೆಲಸ. ಫಸ್ಟು ಫ್ರಿಜ್ಜಲ್ಲಿ ಹಾಕ್ಕೋಬೇಕು. ಫ್ರಿಜ್ಜಲ್ಲಿ ಹಾಕಿ ಸ್ವಲ್ಪ ಗಟ್ಟಿ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ನಾವು ಮತ್ತೆ ತೊಗೊಂಡು ಅದನ್ನು ತೊಳ್ಕೊಂಡು ಕ್ಲೀನ್ ಮಾಡಿ ಅಡುಗೆಗೆ ಬಳಸ್ಕೋಬೋದು. ಸೊ ಈ ಥರ ಒಂದು ಟಿಪ್ಸು ನಿಮಗೆ ಯೂಸ್ಫುಲ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಈ ಪಾಚಿನೆಲ್ಲ ನಾವು ತೆಗಿತಾ ಇದ್ದಾಗ ಕೈಯಲ್ಲೇ ಕೀಳ್ಬೋದು. ಸೊ ಅಂಗಡಿಯಲ್ಲೆಲ್ಲ ಇದೆಲ್ಲ ಕಿತ್ತು ಕೊಡಲ್ಲ, ಕ್ಲೀನ್ ಮಾಡಿ ಕೊಡಲ್ಲ, ಹಾಗೆ ಕೊಟ್ಬಿಡ್ತಾರೆ. ಒಳಗಡೆ ಇರೋ ಆ ಕಿವಿರಂಧ್ರ ಇರುತ್ತಲ್ಲ ಅದು ಮಾತ್ರ ತೆಗೆದ್ಬಿಟ್ಟು ಕೊಡ್ತಾರೆ ನೋಡಿ. ಇದೆಲ್ಲ ಅವರು ಕ್ಲೀನ್ ಮಾಡಿಕೊಡಲ್ಲ. ಈ ಥರ ಎಲ್ಲನೂ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಮಾಡೋದೇನು ಅಷ್ಟು ದೊಡ್ಡ ಕೆಲಸ ಅಲ್ಲ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಬಟ್ ಒಂದೇ ಕೆಲಸ ಅಂತ ಹೇಳಿದ್ರೆ ಮಾಡ್ಕೋಬೋದು. ಮನೇಲಿ ಬಹಳ ಕೆಲಸ ಇದ್ದರೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದರಿಂದ ಹೊರಗಡೆನೇ ಕ್ಲೀನ್ ಮಾಡ್ಕೊಂಡು ತರೋದು, ಮತ್ತು ಮನೇಲೊಮ್ಮೆ ಕೂತ್ಕೊಂಡು ಇದನ್ನು ಕ್ಲೀನ್ ಮಾಡಿಬಿಡೋದು. ಸೊ ಆ ಥರ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟು ಸುಲಭದ ರೀತಿಯಲ್ಲಿ ಇರೋಲ್ಲ. ಇದಷ್ಟೇ ರುಚಿಯಾಗಿರುವಂತಹ ಒಂದು ಮೀನು ಇದು. ಸೊ ನೀವು ಎಲ್ಲರೂ ತಿಂದಿರೋರಿಗೆ ಗೊತ್ತಿರುತ್ತೆ. ಸೊ ತಿಂದಿರೋರು ಇದನ್ನು ಮತ್ತೆ ನೀವು ಟ್ರೈ ಮಾಡಿ. ಇದು ಬಂದುಬಿಟ್ಟು ಶಂಕರ ಅಂತ ಹೇಳ್ತಾರಲ್ಲ, ಶಂಕರ ಇಲ್ಲ ಬಾಂಗ್ಡ ಟೈಪೆಲ್ಲ ಇರುತ್ತೆ, ಬಟ್ ಪಿಂಕ್ ಕಲರ್ ಇರುತ್ತೆ ಫಿಶ್ಶು. ಸೊ ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಫಿಶನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ತೊಳ್ಕೋಬೇಕು. ತೊಳೆದು ನಿಧಾನಕ್ಕೆ ನೋಡ್ಕೋಬೇಕು ಯಾವುದಾದ್ರು ಬಿಟ್ಟಿದ್ದೀವ
ನೋಡಿಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ, ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಇದೆ ಅಂದ್ಕೊಂಡಿದ್ದೀನಿ, ನಿಮಗೆ ಉಪಯುಕ್ತವಾಗಿದ್ದರೆ ನಮಗೊಂದು ಕಮೆಂಟ್ ಮಾಡಿ. ಸೊ ಈ ಥರ ಫಿಶ್ ಕ್ಲೀನ್ ಮಾಡೋದು, ನಾಳೆಯ ಸಂಚಿಕೆಯಲ್ಲಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಸುಲಭದ ರೀತಿಯಲ್ಲಿ ಮಾಡ್ಕೋಬೋದು. ಯೂಸ್ಫುಲ್ ಇನ್ಫಾರ್ಮೇಷನು, ಟಿಪ್ಸು ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದುವರೆಗೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.